ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜಾದ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂತಂದ್ರೆ, ಇವತ್ತು ನಾನೊಂದು ಸೆಲ್ಫ್ ಸ್ಪ್ರೇಯಿಂಗ್ ಮೋನೋಬ್ಲಾಕ್ 1 HP ಒಂದು ವಾಟರ್ ಪಂಪ್ನ ಅನ್ಬಾಕ್ಸ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಅನ್ಕೊಂಡಿನಿ. ಫ್ರೆಂಡ್ಸ್, ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೇನಿದೆಪ್ಪ ಅಂತಂದ್ರೆ, ಇದು ಟೆಕ್ಸ್ ಮೋಟ್ ಯಾರೋ ಕಂಪ್ನಿಯ ಒಂದು ಮೋಟರ್. ಫ್ರೆಂಡ್ಸ್, ಇದು ನಿಮ್ಮ ಮುಂದೆ ಇರ್ತಕ್ಕಂಥದ್ದು, ಇದು ಮೋನೋಬ್ಲಾಕ್ 1 HP ಮೋಟರ್ ಇದೆ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲನೇ ಸಾರಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಒಂದು ಮೋನೋಬ್ಲಾಗ್ ವಾಟರ್ ಪಂಪ್. ಫ್ರೆಂಡ್ಸ್, ಇದು ಸೆಲ್ಫ್ ಸ್ಪ್ರಿಮಿಂಗ್ ಅಂತ ಏನು ಹೇಳ್ತೀವಿ. ಇದೇನಪ್ಪ ಅಂತಂತಂದ್ರೆ, ಇದಕ್ಕೆ ನೀವು ಯಾವುದೇ ರೀತಿ ವಾಟರ್ ಹಾಕೋ ಹೋಗಿಲ್ಲ, ತನಿಸುತ್ತಾನೆ ಫುಲ್ ಮಾಡುತ್ತೆ ವಾಟರ್ನ. ಸೊ ಈ ಒಂದು ಮೋನೋಬ್ಲಾಕ್ ವಾಟರ್ ಪಂಪ್, 1 HP ವಾಟರ್ ಪಂಪ್ನ ನಾವು ಎಲ್ಲೆಲ್ಲಿ ಬಳಸ್ತೀವಪ್ಪ ಅಂತಂದ್ರೆ, ನಮಗೆ ಹೆವಿ ವಾಟರ್ ಪಂಪ್ ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕಂತೀವೋ ಸುಮಾರು ನಾನು ನಿಮಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದ್ರ ಬಗ್ಗೆನೇ ಒಂದು ವಿಡಿಯೋನ ಮಾಡಿದ್ದೀನಿ. ಏನಪ್ಪ ಅಂತಂದರೆ, ಸೆಂಟ್ರಿಫ್ಯೂಗಲ್ VSS ಮೋನೋಬ್ಲಾಕ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ನಿಮಗೆ ಮೋಟರ್ ಬಗ್ಗೆ ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ನಿಮಗೆ ಎರಡು ಸೆಂಟ್ರಿಫ್ಯೂಗಲ್ಲು ಹಾಗೂ ಮೋನೋಬ್ಲಾಕ್ ಬಗ್ಗೆ ಎರಡು ಒಂದು ಮೋಟರ್ ಬಗ್ಗೆ ವಿಡಿಯೋ ಬಗ್ಗೆ ಮಾಹಿತಿಯನ್ನು ಸಿಗುತ್ತೆ. ಸೊ ಫ್ರೆಂಡ್ಸ್, ಇದರಲ್ಲಿ ನಾನು ಈ ಒಂದು ಮೋಟರ್ ಬಗ್ಗೆ ಮಾತ್ರ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದು ಮೋನೋಬ್ಲಾಗು 1 HP ಸೆಂಟ್ರಿಫ್ಯೂಗಲ್ ವಾಟರ್ ಪಂಪ್. ಫ್ರೆಂಡ್ಸ್, ಇದು ಸಾರಿ ಸೆಂಟ್ರಿಫ್ಯೂಗಲ್ ಅಲ್ಲ, ಸೆಲ್ಫ್ ಸ್ಪ್ರಮಿಂಗ್ ವಾಟರ್ ಪಂಪ್. ಫ್ರೆಂಡ್ಸ್, ಇದು ಸೆಲ್ಫ್ ಪಂಪ್ ಮಾಡುತ್ತೆ. ಸೊ ಇದರ ಒಂದು ಕೆಪಾಸಿಟಿ ಏನಪ್ಪ ಅಂತಂದ್ರೆ, ನಿಮಗೆ ಹೆಡ್ನಿಂದ ಕಂಪ್ನಿಯ ಕೆಪಾಸಿಟಿ, ನಿಮಗೆ ಹೆಡ್ನಿಂದ 40 meters ವಾಟರ್ ಥ್ರೋ ಮಾಡುತ್ತೆ ಅಂತೇಳಿ ಕಂಪ್ನಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಅಪ್ ಟು ನಿಮಗೆ 70 meters ತನಕ ಥ್ರೋ ಮಾಡುತ್ತೆ. ಫ್ರೆಂಡ್ಸ್, ಇದರಲ್ಲಿ ಎರಡು ಮಾಡಲ್ ಬರುತ್ತೆ. ಈ ಮಾಡೆಲ್ನ ಹೆಸರು ಏನಪ್ಪ ಅಂತಂದ್ರೆ, ಇದು ಸೆಲ್ಫ್ ಸ್ಪ್ರಿಮಿಂಗ್ ಮೋನೋಬ್ಲಾಗ್ TH R 1025 ಅಂತೇಳಿ ಮಾಡಲ್ ನಂಬರ್ ಇದರದ್ದು. ಸೊ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು, ನೇಮ್ ಪ್ಲೇಟ್ ಇದೆ ಇಲ್ಲಿ. ಸೊ ನೇಮ್ ಪ್ಲೇಟ್ ಇದೆ ಫ್ರೆಂಡ್ಸ್, ನಿಮಗೆ ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ ಏನೇನು ಬರುತ್ತೆ ಇದರೊಳಗೆ ಫೀಚರ್ಸ್ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇದು ಮೋನೋಬ್ಲಾಗ್ ಆಗಿರೋದ್ರಿಂದ ನಿಮಗೆ ವಾಟರ್ ಪಂಪ್ ಹೆವಿ ಮಾಡುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ವಾಟರ್ ಪಂಪ್ ಆಗಲಿಲ್ಲ, ಒನ್ ಕೇಸಸ್ ಆಫ್ ಹಾಗೆ ಮೋಟರ್ ರನ್ನಿಂಗ್ ಇದ್ರೂ ಬರ್ನ್ ಆಗೋದಿಲ್ಲ, ಅದೊಂದು ಬೆಸ್ಟ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೀವು ಮೋಟರ್ ಬೈ ಮಾಡಬೇಕಾದ್ರೆ 2-3 ಆಪ್ಷನ್ಸ್ನ ನೀವು ಚಾಯ್ಸ್ ಮಾಡಿ ತೊಗೋಬೇಕಾಗತ್ತೆ. ಫಸ್ಟು, ನೀವು ಮೋಟರ್ ಪರ್ಚೇಸ್ ಮಾಡಬೇಕಾದ್ರೆ ನಿಮ್ಮ ವಾಟರ್ ಡೆಪ್ತ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಬೇಕು. ಸೊ ನಿಮಗೆ ಕೆಲವ್ರಿಗೆ ಏನಪ್ಪ ಅಂತಂದರೆ, ತೊಟ್ಟಿ ಒಳಗಡೆ 15-20 feet ಇರುತ್ತೆ, ಅಂಥವ್ರೇನಪ್ಪ ಅಂತಂದರೆ ಮೋನೋಬ್ಲಾಕ್ನ ಚಾಯ್ಸ್ ಮಾಡಬೇಕು. ಯಾಕಪ್ಪ ಅಂದರೆ, 4th-5th ಫ್ಲೋರಲ್ಲಿ ನೀರನ್ನ ಪಂಪ್ ಮಾಡಬೇಕಾಗತ್ತೆ, ಮೇಲ್ಗಡೆ ಡ್ರಮ್ಸ್ ಇರುತ್ತೆ. ಸೊ ಅಂಥವ್ರೇನಪ್ಪ ಅಂತಂದರೆ, ಹೆವಿ ಇರುವಂಥ ಪ್ಲೇಸಸ್ಸಲ್ಲಿ ಮೋನೋಬ್ಲಾಕ್ನ ಚಾಯ್ಸ್ ಮಾಡಬೇಕು. ಫ್ರೆಂಡ್ಸ್, ಈಗ ಮೋನೋಬ್ಲಾಕಲ್ಲಿ ಸೆಂಟ್ರಿಫ್ಯೂಗಲ್ ಬರ್ತಿದೆ, ಬಟ್ ಸೆಂಟ್ರಿಫ್ಯೂಗಲ್ಕ್ಕಿಂತ ಇದು ಸೆಂಟ್ರಿಫ್ಯೂಗಲ್ಕ್ಕಿಂತ ಸೆಲ್ಫ್ ಸ್ಪ್ರಿಮಿಂಗ್ ಸೂಪರ್. ಫ್ರೆಂಡ್ಸ್, ಸೆಲ್ಫ್ ಸ್ಪ್ರಿಮಿಂಗ್ ಹೇಗಪ್ಪ ಅಂತಂತಂದರೆ, ನೀವು ಸೆಂಟ್ರಿಫ್ಯೂಗಲ್ ಎಳೆಯುತ್ತೆ ನೀರನ್ನ, ಬಟ್ ಏನಿದೆ ಹೆಡ್ಡಿಂದ ಜಾಸ್ತಿ ಡಿಸ್ಟೆನ್ಸ್ ಥ್ರೋ ಮಾಡೋದಿಲ್ಲ. ಇದೇನಪ್ಪ ಅಂದರೆ ಸೆಲ್ಫ್ ಸ್ಪ್ರಿಮಿಂಗ್ ಇರುತ್ತೆ, ಇದೇ ಎಳೆದು ಫುಲ್ ಮಾಡುತ್ತೆ. ಫ್ರೆಂಡ್ಸ್, ಇದರಲ್ಲಿ ನೀರು ನಿಮಗೆ 1 inch ಪೈಪ್ ಸೈಜ್ನಲ್ಲಿ ನೀರು ಎಳ್ಕೊಳ್ಳುತ್ತೆ, ಹಾಗೂ ಔಟ್ಪುಟಲ್ಲೂ ಸೇಮು. ಇದಕ್ಕೇನಿದೆಪ್ಪ ಅಂತಂದರೆ, ಪೈಪ್ ಏನು ಚೇಂಜಸ್ ಮಾಡೋ ಹಾಗಿಲ್ಲ. ಫ್ರೆಂಡ್ಸ್, ಇನ್ಪುಟಲ್ಲಿ ಎಷ್ಟು ಕೊಡ್ತೀರೋ ಔಟ್ಪುಟಲ್ಲೂ ಅಷ್ಟೇ, ನೀವು ಸೈಜ್ನ ಪೈಪ್ನ ಹಾಕ್ಕೊಂಡ್ರೆ ಸಾಕು. ಇನ್ಪುಟಲ್ಲಿ ಎಷ್ಟು ನೀವು ವಾಟರ್ ಕೊಡ್ತೀರೋ ಅದರದ್ದು 10% ಅಷ್ಟು ಸ್ಪೀಡಾಗಿ ನಿಮಗೆ ವಾಟರ್ ಥ್ರೋ ಮಾಡುತ್ತೆ ಮೋಟ್ರು. ಅದು ಒಂದು ಮೋಟರ್ನ ಕೆಪಾಸಿಟಿ. ಫ್ರೆಂಡ್ಸ್, ಈ ಒಂದು ಮೋಟರ್ನ ಏನಪ್ಪ ಅಂತಂದರೆ, ಫುಲ್ ಲೋಡು 1 hour ಈ ಒಂದು ಮೋಟ್ರು ಮಿನಿಮಮ್ ನಿಮಗೆ ಏನಿದೆ ಅಂತಂದ್ರೆ 5,000-6,000 liters ಅಂತೂ ಕಂಪಲ್ಸರಿ ಪಂಪ್ ಮಾಡುತ್ತೆ. ಈ ಒಂದು ಮೋಟ್ರ್ ಬಗ್ಗೆ ಹೇಳೋ ಹಾಗೆ ಇಲ್ಲ ಫ್ರೆಂಡ್ಸ್, ಅಷ್ಟು ಹೆವಿಯಾಗಿ ವರ್ಕ್ ಮಾಡ್ತಕ್ಕಂಥ ಪಂಪು. ಈ ಒಂದು ಪಂಪ್ನ ಮೋನೋಬ್ಲಾಕ್ ಪಂಪ್ನ RPM ಎಷ್ಟಪ್ಪ ಅಂತಂದರೆ, 2,880 RPM ಮೋನೋಬ್ಲಾಕ್ ವಾಟರ್ ಪಂಪ್. ಫ್ರೆಂಡ್ಸ್, ಇದು ಇದರ ಕರೆಂಟ್ ರೇಟಿಂಗು ಮತ್ತು ಎಲ್ಲ ನನ್ನ ನೇಮ್ ಪ್ಲೇಟ್ ಇದೆ. ಈಗ ನಾನು ನಿಮಗೆ ನೇಮ್ ಪ್ಲೇಟ್ನ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನೇಮ್ ಪ್ಲೇಟಲ್ಲಿ ಹೆಡ್ಡಿಂದ 25 meters to 40 meters ವಾಟರ್ ಥ್ರೋಯಿಂಗ್ ಕೆಪಾಸಿಟಿ ಇದೆ. ಇದರ RPM ಬಂದುಬಿಟ್ಟು 2,880 RPM ಇದೆ. ಡ್ಯೂಟಿ S1 ಸೂಪರ್ ಡ್ಯೂಟಿ, ಮಿನಿಮಮ್ 5 25 inches ಸೇಮು. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ನಿಮಗೆ ಔಟ್ಪುಟ್ ಇನ್ಪುಟ್ ಎರಡು ಸೇಮ್ ಹಾಕೋಬೇಕು ಪೈಪ್ನ ಸೈಜ್ ಅಂತ ಹೇಳ್ಬಿಟ್ಟು. ಸಿಂಗಲ್ ಫೇಸ್ ಇದು ಮೋಟರ್ ಬಂದುಬಿಟ್ಟು. ಒಂದು ಬಿ ಕ್ಲಾಸ್ ಇದೆ, ಇನ್ಸುಲೇಟೆಡ್ ಬಿ ಕ್ಲಾಸ್. ಫ್ರೆಂಡ್ಸ್, ಇದು ಕೆಪಾಸಿಟರ್ ವ್ಯಾಲ್ಯೂ 25F, ಕೆಪಾಸಿಟಿ ವ್ಯಾಲ್ಯೂ 25F ಇದೆ. 25 MFDA ಕೆಪಾಸಿಟರ್ನ ಹಾಕಬೇಕು ಫ್ರೆಂಡ್ಸ್. ಇದರಲ್ಲಿ ನಿಮಗೆ ವೋಲ್ಟೇಜ್ ಇದು 180-220 ನಿಮಗೆ ಆರಾಮಾಗಿ ನಡೆಯುತ್ತೆ. ಮ್ಯಾಕ್ಸಿಮಮ್ 6 ampere ಕರೆಂಟ್ ರೇಟಿಂಗ್ ತೊಗೊಳುತ್ತೆ. ಓವರ್ ಎಫಿಷಿಯನ್ಸಿ 10% ಜಾಸ್ತಿ ಇದೆ. ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು 7.5 ಅಂದರೆ ಮೋನೋಬ್ಲಾಗಲ್ಲೇ 1 kW. ಫ್ರೆಂಡ್ಸ್, ನಿಮಗೆ ಏನಿದೆ 1 kW ನಾರ್ಮಲ್ ವಾಟರ್ ಪಂಪ್ ಬೇರೆ, ಮೋನೋಬ್ಲಾಗಲ್ಲಿ 1 kW ಅಪ್ಪ ಅಂತಂದರೆ, ನಿಮಗೆ ನಾರ್ಮಲಾಗಿ ಸೆಂಟ್ರಿಫ್ಯೂಗಲಲ್ಲಿ ಬರ್ತಕ್ಕಂಥ 1 kW ಮೋಟ್ರಿಗೆ ಮತ್ತು ಮೋನೋಬ್ಲಾಗಲ್ಲಿ 2 kW ಮೋಟ್ರ್ ಕಂಪ್ಯಾರಿಸೇಷನ್ ಮಾಡಿದ್ರೂ ವ್ಯತ್ಯಾಸ ಭಾಳ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ನಿಮಗೆ 1 HP ನಾರ್ಮಲ್ ಮೋಟ್ರಿಗೆ 0.5 HP ಮೋನೋಬ್ಲಾಗ್ನ ಕಂಪ್ಯಾರಿಸೇಷನ್ ಮಾಡ್ಬೋದು. ಹಾಗಾಗಿ ಇದೇನಪ್ಪ ಅಂತಂದರೆ, ನನಗೆ 2 HP ಹೊಡೆಯಷ್ಟು ಕೆಪಾಸಿಟಿ ಇದು ಮೋನೋಬ್ಲಾಗ್ 1 HP ಮೋಟ್ರ್ ಹೊಡೆಯುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಟೋಟಲಾಗಿ ಮೋಟ್ರ್ನ ಸ್ಪೆಸಿಫಿಕೇಷನ್ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು 25 MFD ಕೆಪಾಸಿಟಿ ಇದೆ. ಫ್ರೆಂಡ್ಸ್, ಎಲ್ಲ ಕಂಪ್ನಿ ಇದೆ, 2 ವರ್ಷ ವ್ಯಾರಂಟಿನೂ ಕೂಡ ಬರುತ್ತೆ, ವೈಂಡಿಂಗ್ ವ್ಯಾರಂಟಿ ಬರುತ್ತೆ.
ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನು ನಿಮಗೆ ಇದಕ್ಕೆ ನಾನು ವಾಟರ್ ಕೂಡ ನಿಮಗೆ ಯಾವ ರೀತಿ ಪಂಪ್ ಮಾಡುತ್ತೆ ಅಂತ ಕೂಡ ಈಗ ಒಂದು ವಾಟ್ರ್ ಕೂಡ ಒಂದು ಮಾಡಿ ತೋರಿಸ್ತೀನಿ ನಿಮಗೆ ಒಂದು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ವಾಟ್ರ್ ಯಾವ ರೀತಿ ಪಂಪ್ ಮಾಡುತ್ತೆ ಅಂತೇಳಿ. ಫ್ರೆಂಡ್ಸ್ ಈಗ ನಾನು ಹೇಳಿದ್ದೆ ನಿಮಗೆ ವಾಟರ್ ಟೆಸ್ಟ್ನ ಮಾಡಿ ತೋರಿಸ್ತೀನಿ ಅಂತೇಳಿ ಪಂಪ್ ಸೆಟ್ದು. ಸೊ ಈಗ ನಾನು ಕನೆಕ್ಷನ್ ಹಾಕ್ತೇನೆ ಫ್ರೆಂಡ್ಸ್. ಸೊ ಕನೆಕ್ಷನ್ ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಆಲ್ರೆಡಿ ಒಂದು ಬಕೆಟ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಹೇಳಿದ್ದೆ ನೀರು ಟೆಸ್ಟ್ ಮಾಡೋಕ್ಕೆ ನಾನು ಸಣ್ಣದು ಒಂದು ಬಕೆಟಲ್ಲಿ ತೊಗೊಂಡಿದ್ದೀನಿ. ಮಿನಿಮಮ್ ಏನಿಲ್ಲಪ್ಪ ಅಂತಂದ್ರೂ ಒಂದು 10 ಲೀಟ್ರ್ ನೀರು ತೊಗೊಂಡಿದ್ದೀನಿ ಅಷ್ಟಕ್ಕೆ. ತುಂಬ ಸ್ಪೀಡ್ ಇದೆ ಫ್ರೆಂಡ್ಸ್, ಇದು ಹೆವಿ ಸ್ಪೀಡ್ ಇದೆ. ಸೊ ಈಗ ನಾನು ನಿಮಗೆ ಆನ್ ಮಾಡಿ ತೋರಿಸ್ತೀನಿ ಬಟನ್ನ. ಸೊ ಈಗ ನಾವು ಕನೆಕ್ಷನ್ ಆನ್ ಮಾಡೋಣ ಫ್ರೆಂಡ್ಸ್. ತುಂಬ ಸ್ಪೀಡ್ ಇದೆ ಫ್ರೆಂಡ್ಸ್ ವಾಟರ್ ಪಂಪ್ ಮಾಡೋದು, ಸ್ಪೀಡ್ ತುಂಬಾ ಜಾಸ್ತಿ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೆವಿ ಬರುತ್ತೆ ಫ್ರೆಂಡ್ಸ್ ಇದೊಂದು ಈ ಒಂದು ಮಾಡಲಲ್ಲಿ ಇದೊಂದು ಮೋಟ್ರು. ನೀವು ಮಿನಿಮಮ್ ಆಗಿ ನಿಮಗೆ 5th ಫ್ಲೋರ್ಗೆ ಆರಾಮಾಗಿ ನೀವು ವಾಟರ್ ಪ್ರೊವೈಡ್ ಆಗುತ್ತೆ. ಸೊ ನಾನು ಇದನ್ನು 30 ಮೀಟರ್ಸ್ ಟು 40 ಮೀಟರ್ ಡಿಸ್ಟೆನ್ಸಲ್ಲಿ ಕೂಡ ನೋಡಿದ್ದೀನಿ, ಇದೇ ಸೇಮ್ ಸ್ಪೀಡಲ್ಲಿ ಇರುತ್ತೆ ಫ್ರೆಂಡ್ಸ್. ನಿಮ್ಗೆ ಯಾವುದೇ ರೀತಿ ವಾಟರ್ ಬರ್ತಕ್ಕಂಥ ಸ್ಪೀಡು ವೇರಿಯೇಷನ್ ಆಗೋದಿಲ್ಲ. ನೀವು ಇಲ್ಲಿ ಮೋಟ್ರ್ ಸೌಂಡ್ ಕೂಡ ನೀವು ಕೇಳಿಸ್ಕೊತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೌಂಡು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.